ಕೋಲಾರದ ಜನ ಇಷ್ಟಪಟ್ಟರೆ ಕೋಲಾರದಿಂದಲೇ ಸ್ಪರ್ಧೆ ಮಾಡುವೆ ಎಂದು ಮುಳಬಾಗಿಲು ಕ್ಷೇತ್ರದ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಶುಕ್ರವಾರ ಕೋಲಾರಮ್ಮ ಜನ್ಮದಿನೋತ್ಸವದ ಹಿನ್ನೆಲೆ ದಂಪತಿ ಸಮೇತ ಇಂದು ನಗರದ ಕೋಲಾರಮ್ಮ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಕೊತ್ತೂರು ಮಂಜುನಾಥ್, ನಾನು ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲು ರೆಡಿ. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವೆ ಎಂದರು. ಆದರೆ ನನ್ನ ರಾಜಕೀಯ ಗುರು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅನಿಲ್ ಕುಮಾರ್ ಅವರು ಕೋಲಾರದ ಶಾಸಕರಾಗಬೇಕು ಎಂಬ ಆಸೆ ಇದೆ. ಅವರೇನಾದರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ನಾನೇ ಮುಂದೆ ನಿಂತು ಚುನಾವಣೆ ನೇತೃತ್ವ ವಹಿಸುವೆ ಎಂದರು. ಖಂಡಿತವಾಗ್ಲೂ ಕೋಲಾರ ಜನ ಏನಾದರೂ ಇಷ್ಟಪಟ್ಟು ನೀವು ಕೋಲಾರದಲ್ಲಿ ಸ್ಪರ್ಧೆ ಮಾಡು ಅಂದರೆ ಖಂಡಿತವಾಗ್ಲೂ ನಾವು ಮಾಡೋಕ್ಕೆ ತಯಾರಾಗಿದ್ದೀನಿ. ಆದರೆ ಇನ್ನೊಂದು ವಿಷಯ ಏನಂದರೆ, ನಾವು ಮೊದಲಿಂದಾನು ನಾವು ಅನ್ಕೊಳ್ತಾ ಇರೋದು ಏನಂದರೆ, ನಮ್ಮ ಅನಿಲನ್ನ ಅವ್ರನ್ನ ನಾವು ಕೋಲಾರಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಅನಿಲನ್ನವ್ರು ಇಲ್ಲೇ ಇದ್ದಾರೆ. ಅನಿಲನ್ನವ್ರು ನಾನೇ ಹೇಳಿದ್ದೀನಿ ಅವರಿಗೆ, ಅನಿಲನ್ನವ್ರಿಗೆ ನಾನೇ ಹೇಳಿದ್ದೀನಿ ಕೋಲಾರಲ್ಲಿ ಹೋಸ್ಟಲ್ಲಿ ಕ್ಯಾಂಡಿಡೇಟ್ ಆಗಿ ನಾನೇ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಕೇಳಿ ಎದುರುಗಡೆನೇ ಇದ್ದಾರೆ, ದೂರ ಇರೋಲ್ಲ. ಇವತ್ತು ನಮ್ಗೆ ಅನಿಲನ್ನೇ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದೇ ನಮ್ಮ ಆಸೆ ಇರೋದಿಲ್ಲ. ಇವತ್ತು ನಮ್ಗೆ ಅನಿಲನ್ನ ಆಗಬೇಕು ಅನ್ನೋದೇ ಆಸೆ ಇರೋದು. ಆಮೇಲೆ ಮುಂದಕ್ಕೆ ನೋಡೋಣ. ನನ್ನೇನಂದರೆ ಅನಿಲನ್ನ ಬಿಟ್ಟು ನಾವೇನು ಮಾಡೋದಿಲ್ಲ. ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಸಲ್ಲೇ ಸ್ಪರ್ಧೆ ಮಾಡಬೇಕು. ಕಾಂಗ್ರೆಸ್ಸಲ್ಲೇ ಪಂಚಾಯತಿ, ತಾಲೂಕು ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಬಂದ್ರೂ, ಒಂದು VSNN ಚುನಾವಣೆ ಬಂದ್ರೂ, ಒಂದು ಡೈರಿ ಎಲೆಕ್ಷನ್ ಬಂದ್ರೂ, ಈ ಕೋಲಾರ ಜಿಲ್ಲೆಯಲ್ಲಿ ನನ್ನ ಸಹ ನಾನು ಯಾವತ್ತೂ ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ. ಎಲ್ಲ ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿ ಇರ್ತೀನಿ, ಎಲ್ಲ ಚುನಾವಣೆಗಳನ್ನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಬಂದ್ಬಿಟ್ಟು 10 ಜನ ಕ್ಯಾಂಡಿಡೇಟ್ ಆದಾಗ ಒಬ್ಬರೇ ಗೆಲ್ಲಿ, ಆ ಒಬ್ಬರನ್ನ ಇಟ್ಕೊಂಡು 1000 ಜನ ಅಭಿವೃದ್ಧಿ ಮಾಡುವಂಥ ಕೆಲಸ ನನಗೆ ಗೊತ್ತಿದೆ. ಖಂಡಿತವಾಗ್ಲೂ ಯಾವುದೇ ಚುನಾವಣೆಗಂತೂ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ, ಹೋಗೋದೂ ಇಲ್ಲ. ನಾನು ಏನನ್ನಾಗಲಿ ಹೋಗೋದೇ ಇಲ್ಲ. 100% ಆಗಿದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ಈ ಬಾರಿ ಕೋಲಾರಲ್ಲಿಯೂ ನಮ್ಮ ಅಭಿಮಾನಿಗಳು, ನಮ್ಮ ಲೀಡರ್ಸು, ನಮಗೆ ಬೇಕಾಗಿರೋರು ಎಲ್ಲರೂ ನಮ್ಮ ಈ ಕೋಲಾರಲ್ಲಿಯೂ ಎಲೆಕ್ಷನ್ ನಿಲ್ಲಿಸ್ತೀವಿ, ಮುಳಬಾಗ್ಲಲ್ಲೂ ಎಲೆಕ್ಷನ್ ನಿಲ್ಲಿಸ್ತೀವಿ.